ಹಲೋ ಸರ್, ಈಗ ಬಂದೆ, ಇವಾಗ ರೀಚ್ ಆದೆ 8:30. ವಿಜಯಶಾಸ್ತ್ರಿ ಕರೆಕ್ಟ್ ಅಲ್ವಾ? ಅದೇ ಏಜೆಂಟ್ ಅವರು ಇವಾಗ ಕೀ ಕೊಟ್ಟಿದ್ದಾರೆ ನನಗೆ, ಸೊ ನಾನು ಒಳಗೆ ಹೋಗ್ತೀನಿ. ಅದೇನು ಬ್ಯಾಲೆನ್ಸ್ ಏನು ಅಮೌಂಟ್ ಇದೆ ಅದು ಪೇ ಟಿ ಎಮ್ ಮಾಡ್ಬಿಡ್ತೀನಿ ಸರ್ ನಿಮಗೆ ನೀಟಾಗಿ. ಓಕೆನಾ? ಇದು ಸಂಜೆ ಅಷ್ಟೊತ್ತಿಗೆ ಮಾಡಿಬಿಡ್ತೀನಿ. ಇವಾಗ ಬರ್ತಾಯಿದ್ದೀನಿ, ನಾನು ಸ್ವಲ್ಪ ಲಗೇಜ್ ಎಲ್ಲ ಜಾಸ್ತಿ ಇತ್ತು ಅಂತೇಳಿ ಟೈಮ್ ತೊಗೊಂಡೆ ಬರೋಕ್ಕೆ. ಓಕೆ ಸರ್, ಅದೇ ನೋಡಿಕೊಂಡು ಇದು ಮಾಡೋಣ ಸರ್. ಪೇ ಟಿ ಎಮ್ ಅದೇನು ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಅದೆಲ್ಲ ಕ್ಲಿಯರ್ ಮಾಡ್ಕೊತೀನಿ. ಅದು ಇರಲಿ ಬಿಡಿ ಸರ್, ಅದು ಹೇಳ್ತಾ ಇರ್ತಾರೆ ಜನ ಏನೇನೋ ಮಾತಾಡ್ತಾ ಇರ್ತಾರೆ ಮನೆ ಬಗ್ಗೆ. ನಾವು ಇವಾಗ ಸಿಗ್ತಲ್ಲ ಅದು ಒಳ್ಳೆಯದು ಸರ್ ನಮಗೆ. ಮನೆ ಸಿಕ್ತು, ಅದೇ ಬೆಳಗ್ಗೆ ಏನು ಮಾಡಕ್ ಆಗ್ಲಿಲ್ಲ, ನಾಳೆಯಿಂದ ಮಾಡ್ತೀನಿ. ಹೋಗಿ ಇಡ್ಲಿ ತಿನ್ಕೊಂಡ್ ಬಂದಿದ್ದೆ. ಇಡ್ಲಿ ಇಡ್ಲಿ ಮನೆ ಅದೇ ಅದೇ ಮಾಮೂಲಿ ಹಲೋ. ಮಾಡ್ತೀನಿ, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ.
ಈ ಪತ್ರ ನಿಮಗೆ ಸಿಕ್ಕಿದ್ದರೆ ದಯವಿಟ್ಟು ಈ ಕೆಳಗೆ ನಮೂದಿಸಿದ ನಂಬರ್ಗೆ ಕರೆ ಮಾಡಿ ಅಥವಾ ಕೆಳಗೆ ಬರೆದಿರುವುದನ್ನು ಗಮನವಿಟ್ಟು ಓದಿ. ಈ ಮೊದಲು ಸುಮಾರು ಜನರು ಈ ಮನೆಗೆ ಬಾಡಿಗೆಗೆ ಬಂದಿದ್ದರು ಹಾಗೂ ನಾನು ಕೂಡ ಹೋದ ತಿಂಗಳು ಈ ಮನೆಯಲ್ಲಿ ಇದ್ದು ಈ ಸೊಳ್ಳೆಗಳ ಕಾಟಕ್ಕೆ ಬಲಿಯಾಗಿದ್ದೇನೆ. ಈ ಸೊಳ್ಳೆಗಳು ಪ್ರಾಣ ಹಿಂಡುವ ಸೊಳ್ಳೆಗಳಾಗಿರೋದರಿಂದ ದಯವಿಟ್ಟು ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಿ, ಈ ಮನೆಯನ್ನು ಬೇಗನೆ ಖಾಲಿ ಮಾಡಿ. एक मच्छर साला आदमी को हिजड़ा बना देता है, एक खटमल पूरी रात को अपाहिज कर देता है. साला एक मच्छर आदमी को हिजड़ा बना देता है. सुबह घर से निकलो, भीड़ का एक हिस्सा बनो, शाम को घर जाओ, दारू पियो, बच्चे पैदा करो और सुबह तलक फिर एक बार मर जाओ. एक मच्छर साला आदमी को हिजड़ा बना देता है.